ಸೌತೆಕಾ ಹಲ್ವಾ ಹೇಗೆ ಮಾಡೋದನ್ನು ನೋಡೋಣ. ಇಲ್ಲಿ ನಾನು 1/2 ಕಪ್ಪು ಅಷ್ಟು ಕಡಲೆ ಹಸಿಟ್ಟು ತಗೊಂಡಿದ್ದೀನಿ. ಅದರಲ್ಲಿ ಗೋಧಿ ಹಸಿಟ್ಟು ಎರಡು ಸೇರಿಸಿ 1 ಕಪ್ಪು ತಗೊಳ್ತಾ ಇದ್ದೀನಿ. ನೋಡಿ, ಎರಡು ಸೇರಿಸಿ 1 ಕಪ್ಪು. ಇದು ಹಲ್ವಾ ಬರೀ ಎಣ್ಣೆಯಲ್ಲಾದರೂ ಮಾಡ್ಬೋದು, ಬರೀ ತುಪ್ಪದಲ್ಲಾದರೂ ಮಾಡ್ಬೋದು. ಎಣ್ಣೆ ತುಪ್ಪ ಎರಡು ಸೇರಿಸ್ಕೊಂಡು ಮಾಡಬಹುದು. ನಾನೀಗ ಎರಡು ಸೇರಿಸ್ಕೊಂಡು ಮಾಡ್ತಾ ಇದ್ದೀನಿ. ನೋಡಿ, ತುಪ್ಪದಲ್ಲೇ ಎಣ್ಣೆ ತುಪ್ಪ ಎರಡು ಸೇರಿಸಿ 1 ಕಪ್ಪು ಹಾಕ್ತಾ ಇದ್ದೀನಿ. ಇದನ್ನು ಮಿಕ್ಸ್ ಮಾಡ್ಕೊಳ್ಳೋಣ. ಅದಕ್ಕೆ ಮೊದಲು ಈಗ ಒಂದು ಬಟ್ಲಲ್ಲಿ ಸಕ್ಕರೆ, 1.5 ಕಪ್ಪು ಅಥವಾ 1.25 ಕಪ್ಪು ಅಷ್ಟು ಸಕ್ಕರೆ. ಇದು ಬೆಲ್ಲದ್ರಲ್ಲೂ ಮಾಡಬಹುದು, ಸಕ್ಕರೆ ಎಲ್ಲಾದರೂ ಮಾಡಬಹುದು. ಈಗ ನಾನು ಸಕ್ಕರೆಯಲ್ಲಿ ಮಾಡ್ತಾ ಇದ್ದೀನಿ. 1.5 ಕಪ್ಪಷ್ಟು ಸಕ್ಕರೆ ಹಾಕಿದ್ದೀನಿ. 2 ಕಪ್ಪು ನೀರು ಎರಡು ಸೇರಿಸಿ ಇದನ್ನು ಕರಗಿಸ್ಕೋಬೇಕಾಗತ್ತೆ. ಈಗ ಬಾಂಡ್ಲಿ ಗ್ಯಾಸ್ ಮೇಲೆ ಇಟ್ಟಿದ್ದೀನಿ, ಇದನ್ನು ಉರಿತಾ ಇದ್ದೀನಿ. ನೋಡಿ ಎಷ್ಟು ಚೆನ್ನಾಗಿ ಉರಿತಾ ಇದೆ. ಉರಿಯುವಾಗ ನೊರೆ ಬರುತ್ತೆ. ನೊರೆ ಬರ್ತಾ ಬರ್ತಾ ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ಉರಿಬೇಕು. ಒಂದು 10 ನಿಮಿಷ ಉರಿಬೇಕು. ಕಲರ್ ಚೆನ್ನಾಗಿ ಬರಬೇಕು, ಇಲ್ಲಾಂದರೆ ಹಸಿ ಹಸಿಯಾಗಿದ್ದಾಗ ಗಮ್ ಗಮ್ ಥರ ಇರುತ್ತೆ. ಬಾದಾಮಿ ಕಲರ್ ಬರೋವರೆಗೂ ಉರಿಬೇಕಾಗುತ್ತೆ. ಚೆನ್ನಾಗಿ ಉರಿದ್ರೇ ಈ ಹಲ್ವಾ ಚೆನ್ನಾಗಿರೋದು. ನೋಡಿ, ಬಾದಾಮಿ ಕಲರ್ ಬರಬೇಕು, ಕಲರ್ ಮೇಲೆ ಗಮನ ಕೊಡಬೇಕಾಗುತ್ತೆ. ನೋಡಿ, ಮೊರೆ ಎಲ್ಲ ಹೊರಟೋಯ್ತು. ಈಗ ನಾನು ಬಾದಾಮಿ ಕಲರ್ ಥರ ಬಂದಿದೆ, ಅದರಲ್ಲಿ ನಾನು ಗೋಡಂಬಿ ಬಾದಾಮಿ ಕಟ್ ಮಾಡಿ ಇಟ್ಕೊಂಡಿರೋದನ್ನು ಹಾಕ್ತಾ ಇದ್ದೀನಿ. ಎಷ್ಟು ಚೆನ್ನಾಗಿ ಕಲರ್ ಬರ್ತಾ ಇದೆ. ಸ್ವಲ್ಪ ಇದು ಉರಿದ್ರೇ ಟೇಸ್ಟ್ ಇರುತ್ತೆ ತಿನ್ನೋವಾಗ. ಈಗ ಸಕ್ಕರೆ ನೀರನ್ನು ಹಾಕ್ತಾ ಇದ್ದೀನಿ. ಸ್ವಲ್ಪ ದೂರ ಇಟ್ಕೊಂಡು ಹಾಕಬೇಕು, ಇಲ್ಲಾಂದರೆ ಅಬ್ಬೆ ಕೈಗೆ ಒಡಿಯುತ್ತೆ, ಬೊಬ್ಬೆ ಬರುತ್ತೆ. ಅದರಿಂದ ದೂರ ಇಟ್ಕೊಂಡು ಹಾಕಿ ಚೆನ್ನಾಗಿ ಮಿಕ್ಸ್ ಆಗಲಿ. ನೋಡಿ ಎಷ್ಟು ಚೆನ್ನಾಗಿ ಮಿಕ್ಸ್ ಆಗ್ತಾ ಇದೆ. ಇದು ಉಂಡೆ ಕಟ್ಟುತ್ತೆ ಮಾಡುತ್ತೆ ಅನ್ನೋ ಭಯನೇ ಇಲ್ಲ, ಆರಾಮಾಗಿ ಮಾಡಬಹುದು. ಇದರಲ್ಲಿ ನಾನು ಏಲಕ್ಕಿ ಪುಡಿ ಪುಡಿ ಮಾಡಿ ಇಟ್ಕೊಂಡಿದ್ದೀನಿ, ಅದನ್ನು ಹಾಕ್ತಾ ಇದ್ದೀನಿ. ಏಲಕ್ಕಿ ಪುಡಿ ನೋಡಿ ಎಷ್ಟು ಚೆನ್ನಾಗಿ ಮಿಕ್ಸ್ ಆಗ್ತಾ ಇದೆ. ಈ ಹಲ್ವಾ ವಿಶೇಷತೆ ಏನು ಅಂದರೆ ಕಡಾಯಿಯಲ್ಲಿರುತ್ತೆ, ಆದರೆ ಕಡಾಯಿಗೆ ಅಂಟ್ಕೊಳ್ಳಲ್ಲ. ನೋಡಿ, ಕಡಾಯಿಗೆ ಅಂಟ್ಕೊಳ್ದಿರ ಹಲ್ವಾ ಬೇರೆ, ಕಡಾಯಿಯಲ್ಲೇ ಇದ್ದುಕೊಂಡು ಬೇರೆಯಾಗಿದೆ. ನೋಡಿ, ಅಂಟುತ್ತಾ ಇಲ್ಲ ಕಡಾಯಿಗೆ. ಇದನ್ನು ಒಂದು 2 ನಿಮಿಷ ಸ್ಲೋವಲ್ಲಿ ಇಟ್ಟು ಬೇಯಿಸೋಣ. ನೋಡಿ, ಸ್ಲೋವಲ್ಲಿ 2 ನಿಮಿಷ ಈ ರೀತಿ ಮುಚ್ಚಿಟ್ಬಿಟ್ಟು ಎಷ್ಟು ಚೆನ್ನಾಗಾಗಿದೆ ನೋಡಿ ಹಲ್ವಾ. ಹಲ್ವಾ ಆಗಿರೋದನ್ನು ಲಾಸ್ಟಲ್ಲಿ ನಾನು ಸ್ವಲ್ಪ ತುಪ್ಪ ಹಾಕ್ತಾ ಇದ್ದೀನಿ. ತುಪ್ಪ ಹಾಕೋದ್ರಿಂದ ಹಲ್ವಾ ಚೆನ್ನಾಗಿರುತ್ತೆ. ತಿನ್ನುವಾಗ ತುಪ್ಪದ ಸ್ಮೆಲ್ ತುಂಬ ಚೆನ್ನಾಗಿರುತ್ತೆ ಈ ಹಲ್ವಾದಲ್ಲಿ. ನಾನು ಒಂದು ಬೌಲಲ್ಲಿ ತೆಗೆದುಬಿಟ್ಟು ಗಾರ್ನಿಷ್ ಮಾಡ್ತಾ ಇದ್ದೀನಿ. ಆಟೇಕಾ ಹಲ್ವಾ ರೆಡಿ.